ಮಹಾನ್ ನಾಯಕ ಧಾರವಾಹಿ ಶುಭವಾಗಲಿ ಮಹಾನ್ ನಾಯಕ ಧಾರವಾಹಿ ಶುಭವಾಗಲಿ ಶುಭವಾಗಲಿ ಮಹಾನ್ ನಾಯಕ ಧಾರವಾಹಿ ಶುಭವಾಗಲಿ ಮಹಾನ್ ನಾಯಕ ಧಾರವಾಹಿ ಶುಭವಾಗಲಿ ಸಂವಿಧಾನ ರಚನೆ ಮಾಡಿ ನಮ್ಮೆಲ್ಲರಿಗೂ ಬದುಕನ್ನು ನಿರ್ಮಿಸಿ ಕೊಟ್ಟಂತಹ ಬಾಬಾ ಸಾಹೇಬರ ಜೀವನ ಕುರಿತು ಈ ದಿನ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಜನತೆ ಮುಂದೆ ಇಡಬೇಕು ಅಂತ ಹೇಳಿ ಜಿ ಟಿವಿನವರು ಕನ್ನಡದ ಜಿ ಟಿವಿನವರು ಈ ಮಹಾನಾಯಕನ ಚರಿತ್ರೆಯನ್ನು ಪ್ರತಿ ಶನಿವಾರ ಮತ್ತು ಭಾನುವಾರ ದಿನಗಳಲ್ಲಿ ಪ್ರಸಾರ ಮಾಡ್ತಾ ಇದ್ದಾರೆ ನಾವು ಸಾಮಾನ್ಯ ಜನಗಳು ಕೆಲವರು ಬುಕ್ಗಳಲ್ಲಿ ಓದಿರಬಹುದು ಬಾಬಾ ಸಾಹೇಬರ ಇತಿಹಾಸ ಅವರ ಜೀವನ ಚರಿತ್ರೆ ಅವರು ಈ ಸಮಾಜಕ್ಕಾಗಿ ಈ ದೇಶಕ್ಕಾಗಿ ಕೊಟ್ಟಂತ ಕೊಡುಗೆಗಳು ನಾವು ಬರಿ ಬುಕ್ಗಳಲ್ಲಿ ಓದಿ ಅದನ್ನ ತಿಳ್ಕೊಂಡಿರಬಹುದು ಆದರೆ ಅವರ ಬಾಲ್ಯದಿಂದ ಹುಟ್ಟಿನಿಂದ ಹಿಡಿದು ಅವರ ಬದುಕು ಉದ್ದಕ್ಕೂ ಅವರ ಕೊನೆ ಉಸಿರು ಹೋಗೋ ತನಕ ನಡೆದಂತ ನಿಜವಾದ ಘಟನೆಗಳನ್ನು ಇವತ್ತು ಒಂದು ಕಿರುಚಿತ್ರ ಮಾಡಿ ಮೊದಲಿಗೆ ಮಹಾರಾಷ್ಟ್ರದಲ್ಲಿ ಅದನ್ನು ಪ್ರಸಾರ ಮಾಡಿ ನಂತರ ಈಗ ಕರ್ನಾಟಕಕ್ಕೆ ಬಂದಿರೋದು ಈ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಸಮುದಾಯಗಳಿಗೂ ನಿಜವಾಗಲೂ ಇದೊಂದು ರೀತಿ ಸಂತೋಷವಾದಂತಹ ದಿನ ಆಗಿರ್ತದೆ ಮತ್ತು ಸಂತೋಷದ ವಿಚಾರನೂ ಆಗಿರ್ತದೆ ಕಾರಣ ಅನೇಕ ಚಾನೆಲ್ಗಳನ್ನು ಆ ಸಮಯದಲ್ಲಿ ನೋಡಿಕೊಂಡು ಮನೋರಂಜನೆ ಮೂಲಕ ಎಲ್ಲ ಏನು ಸಂತೋಷ ಪಡ್ತಾ ಇದ್ರು ಅಂಥದ್ದನ್ನು ಇವತ್ತು ಎಲ್ಲರೂ ಅದನ್ನು ಸ್ಥಗಿತ ಮಾಡಿ ಬೇರೆ ಚಾನಲ್ಗಳನ್ನು ನೋಡೋ ಬದಲು ಆ ಜೀ ಟಿವಿ ಕನ್ನಡ ಚಾನಲ್ ಮುಂದೆ ಕೂತ್ಕೊಳ್ತಾರೆ ಭಾರತದ ಮುಕ್ಕಾಲು ಶತಮಾನದ ನಂತರ ಒಂದು ಜನಾಂದೋಳನವನ್ನು ರೂಪಿಸಿದೆ ಸರ್ಕಾರಕ್ಕೇನಾದರೂ ಬದ್ಧತೆ ಇದ್ದರೆ ಸರ್ಕಾರಕ್ಕೇನಾದರೂ ನಿಜವಾದ ಆಶೆ ಇದ್ದರೆ ಇದನ್ನ DD 9 ಕೂಡ ಉಚಿತವಾಗಿ ಇವರು ಮಾಡಬೇಕಾಗಿತ್ತು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗತಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪರಿನಿರ್ವಾಣವಾಗಿ 64 ವರ್ಷಗಳ ನಂತರ ಕೂಡ ಇವತ್ತು ಎಷ್ಟು ಪವರ್ಫುಲ್ ಆಗಿದೆ ಅನ್ನೋದಕ್ಕೆ ಇವತ್ತು ಶೋಷಿತ ಸಮುದಾಯದವರು ಅತ್ಯಂತ ಪ್ರೀತಿಯಿಂದ ಗೌರವದಿಂದ ಸಂಭ್ರಮದಿಂದ ಟಿವಿ ಇಲ್ಲಾಂದರೆ ಟಿವಿ ಕೊಂಡ್ಕೊಂಡಿದ್ದಾರೆ ಟಿವಿಗೆ ಪೂಜೆ ಮಾಡ್ತಾರೆ ಟಿವಿಗೆ ಊನಾರ ಹಾಕ್ತಾರೆ ಮನೆ ಮಕ್ಕಳು ಆದಿ ಬೀದಿ ಜನ ಎಲ್ಲ ಕುಂತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿಶ್ರಮವನ್ನು ನೋಡ್ತಾವ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಒಂದು ಕಾನೂನಿನ ರಕ್ಷಣೆ ಕೊಟ್ಟು ಮಹಾನ್ ಹೋರಾಟ ಮಾಡಿದಂಥ ಮಹಾನ್ ವ್ಯಕ್ತಿಯನ್ನು ಇವತ್ತು ನಾವು ಅರಿತ್ಕೋತಾ ಇದ್ವಿ ಕೊಂಡಾಡ್ತಾ ಇದ್ವಿ ಸಂಭ್ರಮಿಸ್ತಾ ಇದ್ವಿ ಇದರಿಂದ ನಿಮ್ಗೇನು ತಪ್ಪು ಇದನ್ನೂ ನೀವು ಸಹಿಸ್ಕೊಳ್ಳಲ್ಲ ಅಂತಂದರೆ ನಾವು ಮನುಷ್ಯರಾಗಿ ಬದುಕೇನು ಪ್ರಯೋಜನ ನಾವು ಹುತಾತ್ಮರಾಗೋಣ ಆ ಹುತಾತ್ಮರಾಗೋದ್ರಲ್ಲಿ ಬೇಕಾದ್ರೆ ನಾವೆಲ್ಲರೂ ಮೊದಲನೇ ಹುತಾತ್ಮರಾಗ್ತೀವಿ ನಮ್ಮ ರಕ್ತ ಇವತ್ತೇ ಕೊಡ್ತೀವಿ ನಮ್ಮ ಕತ್ತಿ ಇವತ್ತೇ ಕೊಯ್ಕೋತೀವಿ ಇದಕ್ಕಿಂತ ದೊಡ್ಡದೇನಿದೆ ಇಲ್ಲ ಸ್ಟಾರ್ಟ್ ಮಾಡಿ ಇದಕ್ಕಿಂತ ದೊಡ್ಡದೇನಿದೆ ನಾವು ಭಾಳ ವರ್ಷ ಭಾಳ ಇದನ್ನು ಸಹಿಸ್ಕೊಂಡ್ರೆ ನಮ್ಮಂಥ ಷಂಡ್ರು ನಮ್ಮಂಥ ಬಂಡ್ರು ನಮ್ಮಂಥ ಅಯೋಗ್ಯರು ನಮ್ಮಂಥ ಪೂರ್ವಿಕರಿಗೆ ಗೌರವ ಕೊಡದೇ ಇರ್ತಕ್ಕಂಥ ಒಂದು ಪೀಳಿಗೆ ಅಂತ ನಾವು ಇತಿಹಾಸದಲ್ಲಿ ಅನ್ನಿಸ್ಕೊಳ್ಳೋಕ್ಕೆ ತಯಾರಿಲ್ಲ ಅಂತೇಳಿ ನಾನು ಈ ಮಹಾನ್ ನಾಯಕ ಈ ಧಾರಾವಾಹಿನ ಪ್ರಸಾರ ಮಾಡಲಿಕ್ಕೆ ನಾನು ಬೆಂಬಲಿಸ್ತೀನಿ ಮತ್ತು ಇದನ್ನು ಈ ಒಂದು ಧಾರಾವಾಹಿ ಪ್ರಚಾರ ಮಾಡಬಾರ್ದು ಅಂತೇಳಿ ಅನೇಕ ಜನ ಧಮಕಿ ಆಗ್ತಾಯಿದ್ದೀರಿ ಅಡಚಣೆ ಮಾಡ್ತಾಯಿದ್ರಿ ತೊಂದರೆ ಕೊಡ್ತಾಯಿದ್ರಿ ಅದನ್ನು ನಾವು ಖಂಡಿಸ್ತೀವಿ ಅದರ ವಿರುದ್ಧ ನಾವು ದೇಶಾದ್ಯಂತ ಪ್ರತಿಭಟಿಸ್ತೀವಿ ಮತ್ತು ಯಾರ್ಯಾರು ಈ ರಾಜ್ಯದಲ್ಲಿ ಮಹಾನಾಯಕ ಒಂದು ಧಾರಾವಾಹಿಗಾಗಿ ಈ ಫ್ಲಕ್ಸನ್ ಆಗ್ತಾಯಿದ್ರೆ ಅಂತ ಎಲ್ಲ ಯುವಕರಿಗೆ ಸೆಲ್ಯೂಟ್ ಎಲ್ಲ ಯುವಕರಿಗೆ ನನ್ನ ಕ್ರಾಂತಿಕಾರಿ ವಂದನೆಗಳು ಮುಂದುವರಿಸಿ ನಾವಿದ್ದೀವಿ ಥ್ಯಾಂಕ್ ಯು ಇವತ್ತು ಕರ್ನಾಟಕ ರಾಜ್ಯದತ್ತಾದ ಕರ್ನಾಟಕದಲ್ಲಿ ಮಹಾನಾಯಕ ಸೀರಿಯಲ್ ಅನ್ನೋದು ಬಿಡುಗಡೆಯಾಗಿ ಇವತ್ತು ಕನ್ನಡದಲ್ಲಿ ಓಡ್ತೈತೆ ಈ ಸೀರಿಯಲ್ಲು ತಾಯಿ ಮಗ ತಂದೆ ಮಕ್ಕಳು ಕುಟುಂಬ ಸೇರಿ ಈ ಸೀರಿಯಲ್ನ ನೋಡೋ ಅಂಥ ಒಳ್ಳೆಯ ಸೀರಿಯಲ್ಲು ಒಳ್ಳೆಯ ಒಂದು ವಿಚಾರಗಳು ನಾವು ಹುಟ್ಟದಾಗಿಂದ್ಲೂ ಬರ್ತಾ ಇರೋಂಥ ಸೀರಿಯಲ್ಗಳು
ಅತ್ತೆಗೆ ಸೊಸೆ ವಿಷ ಹಾಕುವಂಥದ್ದು, ಸೊಸೆಗೆ ಅತ್ತೆ ವಿಷ ಹಾಕುವಂಥದ್ದು, ಇಂತಿನ ಗಂಡ ಅದನ್ನು ದೂರ ಮಾಡೋಂಥ ಸೀರಿಯಲ್ಗಳು ಭಾಳಷ್ಟು ನೋಡ್ಕೋ ಬರ್ತಾ ಇದ್ದೀವಿ. ಇದು ಇಲ್ಲದೆ ಈ ಸಮಯಕ್ಕೆ ಈ ಸಂದರ್ಭಕ್ಕೆ ಹುಡುಗರೆಲ್ಲನೂ ಗಾಂಜಾ ಅಫೀಮು ಡ್ರಗ್ಸು ತಗೊಂಡು ಕೆಟ್ಟೋಗ ಅಂತ ಟೈಮಲ್ಲಿ ಒಳ್ಳೆಯ ಸೀರಿಯಲ್ ಬಂದಿದೆ. ಈ ಸೀರಿಯಲ್ಗೆ ಎಲ್ಲ ಮೂಲ ನಿವಾಸಿಗಳು ಎಲ್ಲರೂ ಕೂಡ ಈ ಸೀರಿಯಲ್ ನಮ್ಮ ಬೆಂಬಲ ಇದೆ. ಈ ಸೀರಿಯಲ್ ಚೆನ್ನಾಗಿ ಓಡ್ತಾ ಇದೆ, ಮಕ್ಕಳು ಓಡೋಕೆ ಕೂತ್ಕೊಂಡು ನೋಡ್ತಾರೆ.